white reduction, white increase, eating habit, change ಮಾಡ್ಕೊಳ್ಳಕ್ಕೆ ಕೆಲವರು ಆಹಾರವನ್ನು ನೋಡಿಬಿಟ್ರೆ ಕ್ರೇಸ್ ಅತಿ ತಿನ್ನಬೇಕು ಅಂತ, ಇನ್ನು ಕೆಲವರಿಗೆ ಆಹಾರವನ್ನು ನೋಡಿದ್ರೆ ಭಯ, ಆಹಾರ ತಿಂದರೆ ಎಲ್ಲಿ ದಪ್ಪ ಆಗುತ್ತೀನಿ ಅಂತ ಆಹಾರ ತಿನ್ನೋದೇ ಇಲ್ಲ, ಆಹಾರ ನೋಡೋದನ್ನೇ ಅವರಿಗೆ ಒಂದು ಏನಿರೋದು ವಾಕ್ಲಿಕ್ಕೆ ವಾಕ್ಲಿಕ್ಕೆ ಎಲ್ಲ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಅಂದ್ರೆ ಮನಸ್ಸಿನಲ್ಲಿ ನಾವೇನು ತಪ್ಪು ತಪ್ಪಾಗಿ ಹಾಕೋತೀವಿ ಅದು ತಪ್ಪು ತಪ್ಪಾಗಿ ರೆಕಾರ್ಡ್ ಆಗಿದ್ದು ತಿರುಗಿ 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 ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಈ ಸಬ್ ಕಾನ್ಷಿಯಸ್ ಬ್ರೈನ್ ಕೆಲಸ ಏನು ಅಂದ್ರೆ ಒಂದು ದಿವಸ ನೀವು ಗೊತ್ತಿದ್ದು ಗೊತ್ತಿದ್ದೇನೋ ಒಂದು ಪೆಕ್ಕು ಎಣ್ಣೆ ಹೊಡೆದ್ರೆ ಎರಡನೇ ದಿವಸ ನೀವು ಅಂಗಡಿಗೆ ಹೋಗಿ ಹೊಯ್ಯೋ ಅವಶ್ಯಕತೆ ಇಲ್ಲ, ತಾನಾಗಿ ನಿಮ್ಮನ್ನು ಎಳ್ಕೊಂಡೋಗುತ್ತದೆ. ಒಂದು ದಿವಸ ಬೆಳಗ್ಗೆ ನೀವು 3 ಗಂಟೆ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡಿ ನೋಡಿ, ಮೊದಲನೇ ದಿವಸ 4 ಗಂಟೆಗೆ ನೀವು ಎದ್ದರಿ ಅಂತಂದ್ರೆ ಅಂದ್ರೆ ಇವತ್ತು ನಾನಿಲ್ಲ ಯಾವುದೋ ಒಂದು ಫ್ಲೈಟ್ ಹಿಡಿಬೇಕು, ಬೆಳಗ್ಗೆ ಜಾವ 4 ಗಂಟೆಗೆ ನನಗೆ ಫ್ಲೈಟ್ ಇದೆ ಅಂತಂದ್ರೆ 2 ಅವರ್ಸ್ ಬಿಫೋರ್ ಚೆಕ್ ಇನ್ ಆಗ್ಬೇಕು ಅಂತಂದ್ರೆ ನೀವು 2 ಗಂಟೆ ಏರ್ಪೋರ್ಟ್ ಅಲ್ಲಿ ಇರ್ತೀರ, 1 ಗಂಟೆ ಮರ ಬಿಡ್ತೀರ, ಎಲ್ಲ ಆಗೋಗಿರುತ್ತೆ, ಊರಿಗೆ ಸೇರ್ಬಿಟ್ಟಿರ್ತೀರ. ಮಾರನೇ ದಿವಸ ಅದೇ 1 ಗಂಟೆ ನೀವು ಅಲಾರಾಮೇ ಬೇಡ ಎಚ್ಚರಾಗುತ್ತೆ. ಇದು ಕಾಮನ್ ಆಗಿ ನಾನು ಕೊಡೋ ಎಕ್ಸಾಂಪಲ್, ಕಾಫಿ ಕುಡಿಯೋದಾಗ್ಲಿ ತಿಂಡಿ ತಿನ್ನೋದಾಗ್ಲಿ ಸಂಜೆ ಟೈಮಲ್ಲಿ ಕೆಲವರಿಗೆ ಈ ಪಾನಿಪುರಿ ಅದು ಇದು ಈ ಕುರುಕುರು ಕುರುಕುರು ತಿಂದು ಅಭ್ಯಾಸ ಇರುತ್ತೆ. ಅವ್ರೇನ್ ಮಾಡ್ತಾರೆ ಕರೆಕ್ಟ್ ಆಗಿ 6 ಗಂಟೆ ಆದ್ರೆ ಏನೋ ಒಂದು ಮೊಬೈಲ್ ಕುಂತಿರ್ತಾರೆ ಅಥವಾ ಟಿವಿ ನೋಡ್ತಿರ್ತಾರೆ ಅಥವಾ ಏನೋ ಬೈಕ್ ರೈಡ್ ಮಾಡ್ತಿರ್ತಾರೆ, ಆದ್ರೆ ಹೊಟ್ಟೆ ಕೇಳುತ್ತೆ ಕರೆಕ್ಟ್ 6 o'clock ಹೊಟ್ಟೆ ಕೇಳುತ್ತೆ. ನೀವು ಗಾಡಿನ ಎಲ್ಲಾರು ನಿಲ್ಲಿಸ್ಬಿಟ್ಟು ಪಾನಿಪುರಿ ಸಿಗದೆ ಹೋದ್ರೆ ಅಟ್ಲೀಸ್ಟ್ ಮಸಾಲೆ ದೋಸೆನ ಹೊಟ್ಟೆಗೆ ಹಾಕ್ಬೇಕು ನೀವು, ಆ ಥರ ಹೊಟ್ಟೆ ಅಕಸ್ಟಮ್ ಆಗೋಗುತ್ತೆ ಸಿಸ್ಟಮ್ಗೆ. ಈ ದೇಹ ನಡೀತಿರೋದೇ ಒಂದು ಪ್ರೋಗ್ರಾಮ್ ಇಲ್ಲ, ಈ ದೇಹದಲ್ಲಿರುವ ಅಂಗಗಳು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಎಲ್ಲಾನು ಒಂದು ಸಾಫ್ಟ್ವೇರ್ ತಲೆಯೊಳಗೆ ಬರುವಂತ ಆಗಿದ್ದೀವಿ ನಾವು, ಎಲ್ಲ ಆಟೋಮ್ಯಾಟಿಕ್ ಸಿಸ್ಟಮ್. ನೀವು ಬೇಡ ಅಂತಂದ್ರೂ ಅದು ಮಾಡುತ್ತೆ, ಅದನ್ನು ನೀವು ತೆಗೆಸ್ಬೇಕು ಅಂದ್ರೆ ಒಂದು ಸತಿ 2 ಸತಿ ಎಲ್ಲ ನೀವು ಹಿಪ್ನಾಟೈಸ್ ಮಾಡಿ ಕಮ್ಯಾಂಡರ್ ಇಂಡಕ್ಟ್ ಮಾಡಿ ಆಟೋ ಸಜೆಷನ್ ಅಂತ ಹೇಳ್ತೀವಿ. ಹಿಪ್ನಾ ಥೆರಪಿಸ್ಟ್ ಮೂಲಕವಾಗಿ ಹಾಕೊಳ್ಳೋದು ನನಗೆ ನಾವೇ ಹಾಕೊಳ್ಳೋದು, ನಮಗೆ ನಾವೇ ಕಮೆಂಟ್ ಹಾಕೊಳ್ಳೋದಕ್ಕೆ ಆಟೋ ಸಜೆಷನ್ ಅಂತ ಹೇಳ್ತೀವಿ. ಬೇರೆ ಇನ್ನೊಬ್ಬರಿಂದ ನಾವು ಹಾಕೊಳ್ಳೋದನ್ನ ಹಿಪ್ನಾಟಿಕ್ ಇಂಡಕ್ಷನ್ ಮೈಂಡ್ ರೀಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತೆ, ಪದೇ ಪದೇ ಹಾಕಿದಾಗ ಒಂದ್ರ ಮೇಲೆ ಒಂದ್ರ ಮೇಲೆ ಕೂತು ಕಡೆಗಡೆ ಕೂತಿರೋದು ಕಳಗೊಟ್ಟೋಗುತ್ತೆ, ಪದೇ ಪದೇ ಹಾಕೋದು ಮೇಲಿರುತ್ತೆ, ಮೇಲಿರೋದು ಕೆಲಸ ಮಾಡುತ್ತೆ ಹೊರತು ಕಡೆಗಿರೋದು ಕೆಲಸ ಮಾಡಲ್ಲ. ಅಂದ್ರೆ ಕಡೆಗಿರೋದನ್ನ ತೆರೆಯಕ್ಕೆ ಸಾಧ್ಯವಿಲ್ಲ, ಅದನ್ನ ಇನ್ಆಕ್ಟಿವ್ ಮಾಡಬಹುದು. ಆ ಇನ್ಆಕ್ಟಿವ್ ಮಾಡೋದೇ ಹಿಪ್ನಾಟಿಕ್ ಮೈಂಡ್ ರೀಪ್ರೋಗ್ರಾಮಿಂಗ್ ಟೆಕ್ನಿಕ್. ಸೊ ಇದರಲ್ಲಿ ನಿಮ್ಗೆ ಏನು ಬೇಕಾದ್ರೆ ಸಾಧನ ಗುರಿನ ಹಾಕೋಬಹುದು, ಗುರಿ ಸಾಧನ ಮಾಡಬಹುದು. ಲಾ ಆಫ್ ಅಟ್ರಾಕ್ಷನ್ ತುಂಬ ಹೆಲ್ಪ್ ಆಗುತ್ತೆ ಹಿಪ್ನಾಟಿಸಮ್. ಸೊ ನಾನು ಹೇಳ್ಕೊಡುವ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹಿಪ್ನಾಟಿಸಮ್ ಒಂದು ಪಾರ್ಟ್.